ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿರುವ ಗೋಲ್ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ಇಂದೇ ನಕ್ಷತ್ರ ನಾಡಿಯನ್ನು ಕಲಿಯಿರಿ. ಜಾತಕದಲ್ಲಿ ಲಗ್ನದ ಪ್ರಾಮುಖ್ಯತೆ ಮತ್ತು ಲೆಕ್ಕಾಚಾರ, ನಕ್ಷತ್ರಗಳ ಬಗ್ಗೆ ವಿವರಣೆ, ದಶಾಭುಕ್ತಿ ಲೆಕ್ಕಾಚಾರ, ಕಸ್ಪಲ್ ಬಗ್ಗೆ ವಿವರಣೆ, ಹಿಟ್ ಥಿಯರಿ, ಪುಷ್ಪುಲ್ ಥಿಯರಿ, ನಿಖರವಾದ ಪ್ರಶ್ನಾಶಾಸ್ತ್ರ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸು, ವ್ಯಾಪಾರ, ಮದುವೆ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳಲ್ಲಿ ದಶಾಭುಕ್ತಿ ಪ್ರಕಾರ ನಿಖರವಾಗಿ ಮಾಡಬಹುದಾದ ವಿಶ್ಲೇಷಣೆಯನ್ನು ಹೇಳಿಕೊಡಲಾಗುತ್ತದೆ. ಇದರ ಜೊತೆಯಲ್ಲಿ PDF ನೋಟ್ಸ್ ನೀಡಲಾಗುತ್ತದೆ. ಪಂಡಿತ್ ದಿನೇಶ್ ಗುರುಜಿಯವರು ನಡೆಸಿಕೊಡುವ ನಮ್ಮ ನಕ್ಷತ್ರನಾಡಿ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿ ಮಾದಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರನಾಡಿ. ಹಾಗೆ ಆಗಸ್ಟ್ 28 ತಾರೀಕು ನಮ್ಮ 103 ಬ್ಯಾಚ್ ಇರತಕ್ಕಂಥದ್ದು. ಆಸಕ್ತಿ ಇರತಕ್ಕಂಥವ್ರು ಜಾಯ್ನ್ ಆಗಿ ಹಾಗೆ ಕರೆಗಳು ತಗೊಂಡೋಗೋಣ. ನಮಸ್ಕಾರ, ಮಾತಾಡಿ ಮಾತಾಡಿ. ಹಲೋ, ನಮಸ್ಕಾರ ಗುರುಜಿ. ಹೇಳಿ ಗುರುಜಿ. ಇದು ಮಾವ ಎಕ್ಸ್ಪೈರ್ಡ್ ಆಗಿದ್ರು, ಅದಕ್ಕೆ ಈ ವರ್ಷ ಹಬ್ಬಗಳು ಮಾಡಬಹುದಾ ಬೇಡ ಅಂತ ಕೇಳ್ತೀನಿ. ಯಾವಾಗ ಎಕ್ಸ್ಪೈರ್ ಆದ್ರು? ಅವರು ಹೋದ ತಿಂಗಳು 26 ತಾರೀಕು ಸರ್. ಹೌದು. ಶಾಸ್ತ್ರದಲ್ಲಿ ಏನ್ ಹೇಳುತ್ತೆ? ನಿಮ್ಮ ಮಾವನವರು ಅಂದ್ರೆ ನಿಮ್ಮ ನಿಮ್ಮ ಹಸ್ಬೆಂಡ್ ಅವ್ರ ತಂದೆ. ಹೌದು. ಸಾಮಾನ್ಯವಾಗಿ ಒಂದು ವರ್ಷ ಮಾಡಬಾರದು ಅಂತ ಹೇಳಿ ಬ್ರಾಹ್ಮಣರಲ್ಲಿ ಮತ್ತೆ ತ್ರಿಮಸ್ತ್ರಲ್ಲಿ ಮತ್ತೆ ಶಾಸ್ತ್ರದಲ್ಲಿ ಬರೆದಿದೆ. ಈ ಒಂದು ವರ್ಷ ಪ್ರತಿ ತಿಂಗಳು ಅವರು ತೀರೋಗಿರ್ತಕ್ಕಂಥ ತಿಥಿ, ಯಾವ ಪಕ್ಷ ಯಾವ ತಿಥಿ, ಪ್ರತಿ ತಿಂಗಳು ಅದೇ ಟೈಮಲ್ಲಿ ಅವರ ಆರಾಧನೆ ಅವರ ಪೂಜೆ ಮಾಡಬೇಕು ಒಂದು ವರ್ಷ. ಆ ಒಂದು ವರ್ಷ ಅವರಿಗೆ ಏನು ಪ್ರೀತಿ ಇತ್ತೋ, ಒಂದು ಸ್ವೀಟ್ ಇರ್ಬೋದು, ಒಂದು ಖಾರ ಇರ್ಬೋದು, ಅದನ್ನ ಮಾಡೋದು ಒಳ್ಳೆಯದು. ಒಂದು ವರ್ಷ ನಂತರ ನೀವು ಹಬ್ಬಗಳನ್ನು ಮಾಡ್ಕೋಬಹುದು. ಲಾಸ್ಟ್ ಮಂತ್ ಅಂದ್ರೆ ಈ ಮಂತು ಅದೇ ದಿವಸ ಅದೇ ತಿಥಿ, ಕ್ಯಾಲೆಂಡರ್ಲ್ಲಿ ಗೊತ್ತಾಗುತ್ತೆ ಶುಕ್ಲ ಪಕ್ಷ ಯಾವ ತಿಥಿಲಿ ತಿರೋಗಿದ್ದಾರೆ. ಅದೇ ನೆಕ್ಸ್ಟ್ ಮಂತ್ ಶುಕ್ಲ ಪಕ್ಷ ಅದೇ ತಿಥಿನ ನಾವು ಆಯ್ಕೆ ಮಾಡಿಕೊಂಡು ಅವತ್ತಿನ ದಿವಸ ಅವ್ರದ್ದೇನಾದ್ರು ಸಣ್ಣ ಪೂಜೆ, ಒಂದು ಫೋಟೋ ಇಟ್ಕೊಂಡು ನಮಸ್ಕಾರ ಮಾಡಿ, ಏನೋ ಒಂದು ಪಾಯಸನೋ, ಒಂದು ಹೋಳಿಗೆನೋ, ಏನೋ ಒಂದು ಸ್ವೀಟ್, ಒಂದು ಖಾರ ಮಾಡಿಕೊಂಡು ಅದನ್ನೇ ಹಬ್ಬಗಳಂತ ತಗೊಂಡು ಅವ್ರನ್ನ ವರ್ಷವಿಡೀ ನಮಗೆ ಇಷ್ಟು ವರ್ಷ ದುಡಿದಿದ್ದಾರೆ, ಇಷ್ಟು ವರ್ಷ ನಮಗೇನೋ ಮಾಡಿದ್ದಾರೆ, ಇಷ್ಟು ವರ್ಷ ನಮಗೇನೋ ಆಸ್ತಿ ಬಿಟ್ಟು ಹೋಗಿದ್ದಾರೆ, ಆಸ್ತಿ ಇಲ್ಲಾಂದ್ರೂ ಕೂಡ ಮಗನಿಗೆ ಒಂದು ಎಜುಕೇಷನ್ ಕೊಟ್ಟಿದ್ದಾರೆ, ಸೊ ಮಕ್ಕಳನ್ನ ಬೆಳೆಸಿದ್ದಾರೆ, ಉಳಿಸಿದ್ದಾರೆ, ಅವ್ರು ಕಷ್ಟಪಟ್ಟು ಏನೋ ಒಂದು ಮಾಡಿದ್ದಾರೆ, ಅದಕ್ಕೆ ಕೃತಜ್ಞತೆಯಾಗಿ ಒಂದು ವರ್ಷ ಅವ್ರಿಗೆ ಮಾಡಿದ್ದಲ್ಲಿ ಪಿತೃದೋಷ ನಿವಾರಣೆ ಆಗುತ್ತೆ. ಪಿತೃದೋಷ ನಿವಾರಣೆ ಆಗುತ್ತೆ. ತುಂಬ ಜನ ಓಡೋಗ್ತಾರೆ ಪಿತೃದೋಷ ಪಿತೃದೋಷ ಅಂತ. ಯಾರು ತೀರೋಗಿರ್ತಾರೆ ಕರೆಕ್ಟಾಗಿ ಒಂದು ವರ್ಷ ಏನು ಮಾಡೋದೇ ಇಲ್ಲ. ಪ್ರತಿ ತಿಂಗಳು ಮಾಡಬೇಕು, ಪ್ರತಿ ತಿಂಗಳು ಮಾಡಬೇಕು. ಮುಂದಿನ ಕರೆ ಹೋಗೋಣ. ನಮಸ್ಕಾರ, ಮಾತಾಡಿ. ಗುರುಜಿ ನಮಸ್ಕಾರ. ಹಾ ಹೇಳಿ. ಡೇಟ್ ಆಫ್ ಬರ್ತ್ ಆಗಿದೆ. ಏನ್ ವಿಚಾರ ಕೇಳಬೇಕು? ನನ್ನ ಬಗ್ಗೆ ಗುರುಜಿ, ಕೆಲಸದ ಬಗ್ಗೆ. ಏನ್ ಕೆಲಸ, ಏನ್ ಬಗ್ಗೆ ಕೆಲಸ, ಏನ್ ಮಾಡ್ತಾ ಇದ್ರೆ, ಏನ್ ಬಗ್ಗೆ, ಯಾವ ತರ ಅಂತ ಹೇಳಿ. ನಾವು ಪವರ್ ಲಂಪ್ಸ್ ಮಾಡ್ತಾ ಇದೀವಿ, ಸ್ವಂತೂರಲ್ಲಿ ಇದೀವಿ. ಓಕೆ. ನಿಮ್ ಸ್ಟೂಡೆಂಟ್ ಗುರುಜಿ. ಓಕೆ. ಅದಕ್ಕೆ ಏನ್ ಕೆಲಸ ಮಾಡಿದ್ರು ಕೈ ಎತ್ತಲ್ಲ, ಅದಕ್ಕೋಸ್ಕರ ಕೇಳೋಣ. ಯಾವ ಬ್ಯಾಚ್? 91 ಬ್ಯಾಚ್. ನಿಮ್ಮ ಹಾರೋಸ್ಕೋಪ್ ನೀವು ನೋಡ್ಕೊಂಡಿದ್ದೀರಲ್ವಾ? ನೋಡ್ಕೊಂಡಿದ್ವಿ ಗುರುಜಿ. ಈಗ ಒಂದು 10 ತಿಂಗಳ ಮುಂಚೆ, 15 ದಿವಸದ ಮುಂಚೆ ಹ್ಯಾಕ್ ಆಗಿತ್ತು ಮೊಬೈಲು. ಅದು ನಿಮ್ಗೆ ಮೆಸೇಜ್ ಕಳ್ಸಿದೆ ಗ್ರೂಪಿಗೆ ಆಡ್ ಮಾಡಿ ಅಂತ, ಅದಕ್ಕೋಸ್ಕರ ಕೇಳೋಣ ಅಂತ. ಮೊಬೈಲ್ ಹ್ಯಾಕ್ ಆಗಿತ್ತು. ಓಕೆ. ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ 7/5/1989. ಸಮಯ 10:55 ರಾತ್ರಿ.
ಹುಟ್ಟಿದೂರು ತಿಟ್ಟೂರು. ಮೂವತ್ತಾರನೇ ವಯಸ್ಸು ನಡೀತಾ ಇದೆ, ವೃಷಭ ರಾಶಿಲಿ ಹುಟ್ಟಿದ್ದೀರಾ. ಸದ್ಯಕ್ಕೆ ದಶಾ ಮೇಲೆ ನೋಡೋಣ ಹೇಗಿದೆ ಅಂತ. 2013 2029 ಗುರುದಶ ನಡೀತಾ ಇದೆ. ಗುರುದಶದಲ್ಲಿ ಕಾಂಬಿನೇಷನ್ ನೋಡಿದಾಗ ಇಲ್ಲಿ ಎಲ್ಲ ಕಡೆ ಇಲ್ಲಿ ನಮಗೆ 5 5 12 ಆಲ್ರೆಡಿ ನಾನು ಇದನ್ನು ಹೇಳ್ಕೊಟ್ಟಿದ್ದೀನಿ ನಿಮಗೆ. 5 8 12 ಬರಬಾರ್ದು, ಅದರಲ್ಲಿ ಏನಾದ್ರು ನೀವು ಬಂಡವಾಳ ಹಾಕ್ಬಿಟ್ರೆ 100% ಲಾಸು. ಅದ್ರ ಜೊತೆಗೆ ಇಲ್ಲಿ ಪುಷ್ಪುಲ್ ಥಿಯರಿಲೂ ಲಾಸ್ ಇದೆ. ಓವರ್ಆಲ್ ಗುರುನಲ್ಲಿ ನೀವು ಇನ್ನೊಬ್ಬರ ಕೆಳಗಡೆ ಕೈ ಕೆಳಗಡೆ ಕೆಲಸ ಮಾಡಲೇಬೇಕು. ಇದಕ್ಕೆ ಪರಿಹಾರ ಇಲ್ಲ, ಇದಕ್ಕೆ ಪರಿಹಾರ ಕಷ್ಟ. ಸ್ವಲ್ಪ ಇರೋದ್ರಲ್ಲಿ ಸ್ವಲ್ಪ ದಾನ ಮಾಡ್ಕೋಬೇಕು ಅಂತಂದ್ರೆ ಈ 5 8 ಮನೆ ಮತ್ತೆ 12ನೇ ಮನೆ ದಾನ ಮಾಡಬೇಕು. ಈ 5 8 ಬಂದಿರತಕ್ಕಂತ ಒಂದು ಕಾಂಬಿನೇಷನ್ ನೋಡಿದಾಗ ಚಂದ್ರನಲ್ಲಿ ಬಂದಿದೆ, 12 2 3 ಶನಿಯಲ್ಲಿ ಬಂದಿದೆ. ಸೊ ಅಕ್ಕಿ ದಾನ ಮತ್ತೆ ಎಳ್ಳೆಣ್ಣೆ ದಾನ, ಅಕ್ಕಿ ಬಡವ್ರಿಗೆ ಮಾಡಿ ಎಳ್ಳೆಣ್ಣೆ ದೇವಸ್ಥಾನಕ್ಕೆ ಮಾಡಿ. ಅಭಿವೃದ್ಧಿ ಹೊಂದಕ್ಕೆ 6ನೇ ಮನೆ 2ನೇ ಮನೆ 10ನೇ ಮನೆ ಎಲ್ಲ ಬರ್ತಕ್ಕಂಥದ್ದು. ಇಲ್ಲಿ ರಾಹು 6 ಸತಿ ರಿಪೀಟ್ ಆಗಿದ್ದಾನೆ, ಮಂಗಳ 1 ಸತಿ ರಿಪೀಟ್ ಆಗಿದ್ದಾನೆ 6ರಲ್ಲಿ, ಗುಡ್ ಹೌಸಸ್ ಅಂತ. ಗೋಮೇಧಿಕ ಹಾಕೊಂಡು ಕೆಲಸಕ್ಕೆ ಹೋಗಿ, ಯಾವ್ದಾದ್ರು ಕೆಲಸದಲ್ಲಿ ಪವರ್ ಲೂಮ್ ಅಲ್ಲಿ ನೀವು ಅಲ್ಲಿ ಕೆಲಸ ಮಾಡ್ಕೊಂಡು ಮಾಡಬೇಕು. ಗೋಮೇಧಿಕ ಹಾಕೋಬೇಕು, ಇದು ಒಳ್ಳೇದಾಗುತ್ತೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ, ನಮಸ್ತೆ ಗುರುಜಿ. ಹೇಳಿ ಗುರುಜಿ. ಇದು ನಮ್ಮ ತಾಯಿಯವರು ಒಂದ್ ಸೈಟ್ ನೋಡಿದ್ದಾರೆ ಗುರುಜಿ. ಹ್ಮ್, ಅದೇ ಒಂದ್ ಸಾವಿರ ಜಾಸ್ತಿ ಹೇಳ್ತಿದ್ದಾರೆ ರೇಟ್. ನಾನೇನ್ ಬಂದ್ ಕಮ್ಮಿ ಮಾಡಿ ಅದೇ ನಮ್ಗೆ ಆಗುತ್ತೆ ಏನ್ ನೋಡಿ ಗುರುಜಿ. ಯಾಕೆ ಅದೇ ಬೇಕು ನಿಮಗೆ ಗುರುಜಿ? ಯಾಕೆ ಅದೇ ಬೇಕು ಗುರುಜಿ? ಅದೇ ಊರೊಳಗಡೆ ಬೇಕು ಅಂತ ಹೇಳ್ತಿದೀವಿ ಗುರುಜಿ, ಎಲ್ಲ ನೋಡಿದೀವಿ. ಜಾಸ್ತಿ ಕೊಟ್ಟು ಇಲ್ಲಿ ಏನ್ ಕೇಳ್ಬೇಕು? ಅದೇ ಪ್ರಶ್ನಾಶಾಸ್ತ್ರದಲ್ಲಿ ತಗೋತೀವೋ ಇಲ್ವೋ ಅಂತ ಗುರುಜಿ. ತಗೋತಿಲ್ಲ ದುಡ್ಡು ಅಂತಾನೆ ಬಂದ್ರೆ ಏನ್ ಮಾಡೋದು? ಅದೇ ಗುರುಜಿ ಜಾಸ್ತಿ ಹೇಳ್ತಿದ್ದಾರೆ, ಮತ್ತೆ ಅದೇ ಓನರ್ ಜೊತೆ ಕಾಂಟ್ಯಾಕ್ಟ್ ಮಾಡ್ತಿಲ್ಲ, ಅದೇ ಬ್ರೋಕರ್ ಇದ್ ಮಾಡ್ತಿದ್ದಾರೆ ಗುರುಜಿ. 1 2 2 4 ನಂಬರ್ ಹೇಳಿ. 68 ಗುರುಜಿ. ನಮ್ಗೆ ಜಮೀನ್ ಯಾವಾಗತ್ತೆ, ಸೈಟ್ ಯಾವಾಗತ್ತೆ ಅಂತ ಕೇಳಿದ್ರು ನೋಡಬಹುದು. ಇದು ಆಲ್ರೆಡಿ ಫೈನಲೈಸ್ ಆಗಿರೋದು, ದುಡ್ಡಿನ ವಿಚಾರದಲ್ಲಿ ಇಲ್ಲಿ ಏನಂತ ಹೇಳ್ಬಹುದು? ದುಡ್ಡು ಇದ್ರೆ ಬರುತ್ತಿದ್ ಹೆಂಗ್ ಕಂಡು? ನಾಲ್ಕನೇ ಕಸ್ಬು 8 11 ಎಂಟು, ನೆಕ್ಸ್ಟ್ 11 6 9 ಇದಾಗೋದಿಲ್ಲ. 8 ಬಂದ್ರೆ ಅವರೇ ಕೊಡೋದಿಲ್ಲ ಅಂತಾರೆ, ಅವರೇ ಕೊಡೋದಿಲ್ಲ ಅಂದ್ರೆ ನಾವೇನ್ ಮಾಡೋದು? 8 ಬರಬಾರ್ದು, 4 ಬರ್ಬೇಕು ಅಟ್ಲೀಸ್ಟ್. 4 ಇಲ್ಲ, ಅದು ರೆಟ್ರೋಗ್ರೇಡ್ ಬರೀ ಆಗ್ಬಿಟ್ಟಿದೆ ಫ್ರೂಟ್. ಮುಂದಿನ ಕರೆ ಹೋಗೋಣ, ಆಗಲ್ಲ. ನೆಕ್ಸ್ಟ್ ಓಕೆ. ಒಂದು ಇನ್ನೊಂದು ಕಾಲ್ ತಗೊಳಕಿನ ಮುಂಚೆ ಒಂದು ನಮ್ಮ ಸ್ಟೂಡೆಂಟ್ಸ್ ಅವರು ಅವರ ಅನಿಸಿಕೆ ಅಭಿಪ್ರಾಯ ಏನ್ ಹೇಳಿದಾರೆ ನೋಡ್ಕೊಂಡ್ಬಿಡೋಣ. ಬನ್ನಿ. ನಮಸ್ತೆ, ನನ್ನ ಹೆಸರು ವತ್ಸಲ ಅಂತ, ನಾನು ಬೆಂಗಳೂರು ಪೀಣ್ಯದಿಂದ ಬಂದಿದ್ದೀನಿ. ನಾನು 8th ಬ್ಯಾಚ್ ನಕ್ಷತ್ರನಾಡಿಗೆ ನಾನು ಜಾಯ್ನ್ ಆಗಿದ್ದು. ಇನಿಷಿಯಲ್ ಸ್ಟೇಜ್ ಅಲ್ಲಿ ನನ್ಗೆ ನಕ್ಷತ್ರನಾಡಿ ಬಗ್ಗೆ ಗೊತ್ತಿರ್ಲಿಲ್ಲ, ನನ್ಗೆ ನನ್ನ ತಮ್ಮ ರೆಫರ್ ಮಾಡಿದ್ದು. ಸೊ ಒಂದ್ಸರಿ ನಾನು ನೋಡೋಣ ಅಂತ ಹೇಳಿ ಫಸ್ಟ್ ಟೈಮ್ ಜಾಯ್ನ್ ಆದೆ. ನನ್ಗೆ ಫಸ್ಟ್ ನಕ್ಷತ್ರನಾಡಿ ಜಾಯ್ನ್ ಆಗಿದ ತಕ್ಷಣ ನನ್ಗೆ ಪ್ರೆಡಿಕ್ಷನ್ ಲೆವೆಲ್ಗೆ ಹೋದೆ, ತುಂಬಾ ಚೆನ್ನಾಗಿ ಅನಿಸ್ತು. ಬಟ್ ಒಂದ್ ಕಲಿತ ಮೇಲೆ ಮಲ್ಟಿಪಲ್ ಆಗಿ ಎಲ್ಲ ಬೇರೆ ಕಡೆ ಇನ್ನು ಜಾಸ್ತಿ ಕಲಿಬೇಕು ಅನಿಸ್ತಿತ್ತು. ಸೊ ಯಾವ್ಯಾವ ಕ್ಲಾಸಸ್ ಎಲ್ಲ ಬಂತು ಆ ಎಲ್ಲಾ ಕ್ಲಾಸಸ್ ಕೂಡ ನಾನು ಅಟೆಂಡ್ ಮಾಡಿದೀನಿ. ಇನ್ನು ನೆಕ್ಸ್ಟ್ ಯಾವ್ಯಾವ ಕ್ಲಾಸ್ ಬರ್ತಿ ಎಲ್ಲಾ ಕಡೆನೂ ಅಟೆಂಡ್ ಮಾಡ್ತೀನಿ. ಆಮೇಲೆ ನಮ್ಮ ಮನೆಯಲ್ಲೇ ನಾನು ಎಷ್ಟೋ ವಿಚಾರಗಳನ್ನ ಕ್ಲಾರಿಫೈ ಮಾಡಿದೀನಿ, ಎಷ್ಟೋ ವಿಚಾರದಿಂದ ನನಗೆ ಹೊರಗಡೆ ಬಂದಿದ್ದೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ. ಆಮೇಲೆ ಮನೆಯಲ್ಲಿ ನನ್ನ ಮಕ್ಕಳ ವಿಚಾರದಲ್ಲಾಗಿರ್ಬೋದು, ನಮ್ಮ ಹಸ್ಬೆಂಡ್ ವಿಚಾರದಲ್ಲಾಗಿರ್ಬೋದು, ನನ್ನ ತಮ್ಮನ ವಿಚಾರದಲ್ಲಿ ಎಲ್ಲಾ ತರ ಪ್ರಾಬ್ಲಮ್ಸ್ ಕೂಡ ಆಲ್ಮೋಸ್ಟ್ ಸಣ್ಣ ಏನು ಸಜೆಷನ್ಸ್ ಇಂದನೇ ಕ್ಲಿಯರ್ ಮಾಡ್ಬಿಟ್ಟಿದ್ದೀನಿ. ಅಂದ್ರೆ ಯಾವ್ದೇ ಬೇರೆ ಬೇರೆ ತರ ದೋಷಗಳು ಅದ್ರ ಬಗ್ಗೆ ಏನೂ ಇಲ್ದಂಗೆ ಜಸ್ಟ್ ದಾನ ಮತ್ತೆ ಮಂತ್ರ ಜಪ ಇದ್ರಲ್ಲೇನೆ ನಾನು ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ನಾನು ತುಂಬಾ ಖುಷಿಯಾಗಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಇಲ್ಲಿ ಬಂದು ಸೇರ್ಕೊಂಡಿರೋದು ನನ್ನ ಪುಣ್ಯ ಅಂತ ಹೇಳ್ಬೋದು ಅಷ್ಟೇನೆ. ತುಂಬಾ ಖುಷಿಯಾಗಿದ್ದೀನಿ. ನಾ ಎಲ್ಲರಿಗೂ ಹೇಳೋದೇನು ಅಂತ ಹೇಳಿದ್ರೆ ಎಲ್ರೂ ನಕ್ಷತ್ರನಾಡಿ ಕಲಿಬೇಕು, ಕಲಿತು ಅವ್ರ ಜೀವನದ ಬಗ್ಗೆ ಅವರು ಚೆನ್ನಾಗಿ ಎಲ್ಲ ತಿಳ್ಕೊಳ್ಬೇಕು ಬೇರೆ ಕಡೆ ಹೋಗಿ ಇದ್ ಮಾಡೋದಕ್ಕಿಂತ. ನಾನು ಆ ತರ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ತರ 60,000 ಜನನು ಹೇಳಕ್ ರೆಡಿ ಇದ್ದಾರೆ. ಯಾರೋ ಒಬ್ರು ಮೊನ್ನೆ ಕ್ಲಾಸಿಗೆ ಸೇರ್ಕೊಂಡ್ರು, ಅವ್ರು ಇವತ್ತು ಹೇಳ್ತಾ ಇದ್ರು, ಸರ್ ನನ್ನ ಕಾಲ್ಸ್ ಟ್ರೈ ಮಾಡಿ ಮಾಡಿ ಎಷ್ಟೋ ವರ್ಷ ಸಿಗಲೇ ಇಲ್ಲ,
ಕೊನೆಗೆ ಸೇರ್ಕೊಂಡೇ ಬಿಡೋಣ ಅಂತ ಬಂದೆ. ನಾನು ಹೇಳಿದೆ, ಆಕ್ಚುಲಿ ನೀವು ಅದೃಷ್ಟವಂತರು, ಕಾಲ್ ಸಿಕ್ಕಿದ್ರೆ ಬರ್ತಾ ಇರಲಿಲ್ಲ. ನನ್ನ 8 ವರ್ಷದ ಜರ್ನಿಲಿ ಯಾರ್ಯಾರು ಕಾಲ್ ಸಿಕ್ಕಿದೆ ಅವ್ರಿಗೆಲ್ಲ ಪರಿವರ್ತನೆ ಆಗಿದೆ, ಸ್ಟ್ರೈಟ್ ಫಾರ್ವರ್ಡ್ ಆಗಲ್ಲ ಅಂತ ಹೇಳಿದ್ದೀನಿ. ಅಂಥವ್ರು ಯಾರು ಕ್ಲಾಸಿಗೆ ಬಂದಿಲ್ಲ, ಯಾರು ಕಾಲ್ ಸಿಕ್ಕಿಲ್ಲ ಅವ್ರು ಕನ್ಸಲ್ಟೇಷನ್ಗೂ ಬಂದಿದ್ದಾರೆ, ಕ್ಲಾಸ್ಗೂ ಬಂದಿದ್ದಾರೆ, ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ರೆಮಿಡೀಸು ಕೊಟ್ಟಿದ್ದೀನಿ. ಆಮೇಲೆ ಯಾರಿಗೆ ಇಲ್ಲಿ ಕಾಲ್ ಸಿಗಲ್ಲ ಅವರು ಸಿಗ್ತಾ ಇಲ್ಲ ಡೈರೆಕ್ಟಾಗಿ ಹೋಗ್ಬಿಡೋಣ ಅಂತ ತುಂಬ ಜನ ಬಂದಿರೋರು 2 ಸತಿ 3 ಸತಿ ಬಂದಿದ್ದಾರೆ. ಸಖತ್ತಾಗಿದೆ ಸರ್, ನೆಕ್ಸ್ಟ್ ಕೇಳಬೇಕು ನಾವು. ಪರ್ಫೆಕ್ಟಾಗಿ ಹೇಳಿದ್ದೀರಾ, ಎಲ್ಲ ಎಷ್ಟೊಂದಾಗಿದೆ, ಇನ್ನೊಬ್ರದ್ದು ಕೇಳಬೇಕು. ಬೇರೆ ಜ್ಯೋತಿಷರ ಹತ್ರ ಹೋದರೆ ಕದ್ದು ಮುಚ್ಚಿ ಹೋಗಿರ್ತೀರ, ನೆಕ್ಸ್ಟ್ ಟೈಮ್ ಹೋಗೋದ ಏನಾರು ತಗೊಂಡು ಹಾಕ್ಬಿಟ್ಟು ಬರೋಣ ಅಂತಲೇ ಹೋಗ್ತಾರೆ. ಯಾಕಂದರೆ ಯಾರ ಹತ್ರ ಹೋದರೂ ರೆಡಿಯಾಗಿ ಅವರು ನಿಮಗೆ ಒಂದು 20,000 25,000 30,000 ನೀವು ರೆಡಿಯಾಗಿ ಇಟ್ಕೊಳ್ಳಿ. ಇದು ಓಪನ್ ಆಗಿ ಹೇಳ್ತಾ ಇದ್ದೀನಿ, 100% ಫೀಸ್ ಬೇರೆ ಫೀಸ್ ಎಲ್ಲ ತಗೊಳ್ಳಿ. ಡಾಕ್ಟ್ರು ತಗೊಳ್ತಾರೆ, ಲಾಯರು ತಗೊಳ್ತಾರೆ. ಈ ಫೀಸ್ ಆದಮೇಲೆ ಹಗಲ್ ದರೋಡೆ ಮಾಡ್ತಾರೆ ಅವರು ಇವರೆಲ್ಲ. ನನ್ನ 8 ವರ್ಷ ಜರ್ನಿಲಿ ನನ್ನ ಈ ನಕ್ಷತ್ರ ನಾಡಿ ಆಣೆ ಮೇಲೆ ಹೇಳ್ತೀನಿ, ಯಾವ ಪೂಜೆನೂ ಯಾರಿಗೂ ಮಾಡಿಸಿಲ್ಲ. ಸರ್ಪದೋಷ ಮಾಡ್ಕೊಳ್ಳಿ, ನಮ್ಗೆ ಗೊತ್ತಿರೋರು ಇದ್ದಾರೆ, 30,000 ಕೊಡ್ತಾರೆ. ನೀವು ಕುಕ್ಕೆಗೆ ಹೋಗಿ ಬನ್ನಿ, ಅಲ್ಲಿ ನಮ್ಗೊಂದು 6,000 ಸಿಗುತ್ತೆ, ಅಲ್ಲೊಂದು 12,000 ಕೊಡಬೇಕು. ಡೀಲ್ ಅಲ್ಲೆಲ್ಲ ನಮ್ಗೆ ಗೊತ್ತಿಲ್ವಾ, ನಮಗೆ ಕಾಲ್ ಬಂದಿದೆ ಕಳಿಸಿ ಅಂತ, ಬರೀ ಡೀಲು. ಇಂಥದ್ದನ್ನೆಲ್ಲ ಪಬ್ಲಿಕ್ ಅವರು ಅವೇರ್ನೆಸ್ಸೇ ಮಾಡ್ಕೋತಾ ಇಲ್ಲ. ಹಗಲ್ ದೊರೋಡೆ, ಈ ಹಗಲ್ ದೊರೋಡೆ ಆದಾಗ ಏನಾಗುತ್ತೆ, ಶಾಸ್ತ್ರ ಬಿದ್ದೋಗುತ್ತೆ. ಆ ಕಾರಣದಿಂದನೇ ನಾನು ಎಲ್ಲರಿಗೂ ಏನು ಹೇಳ್ತಾ ಇದ್ದೀನಿ, ಇದನ್ನು ಬದಲಾಯಿಸೋಕ್ಕಾಗಲ್ಲ ಈ ಸಿಸ್ಟಮು. ಇದರಲ್ಲಿ ಯಾರು ಏನು ಕಿತ್ಕೊಳ್ಳೋಕ್ಕಾಗಲ್ಲ. ನಾನು ಎಷ್ಟೇ ಹೇಳ್ತೀನಲ್ಲ, ಅವ್ರು ಏನು ಬಂದು ನಾನು ಏನು ಮಾಡ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಅವ್ರಿಗೆ ಗಿಲ್ಟ್ ಕಾಡ್ತಾ ಇರುತ್ತೆ. ಅರ್ಥ ಆಯ್ತಾ? ಈ 1 ಲಕ್ಷ 2 ಲಕ್ಷ ಪೂಜೆ ಮಾಡಿಸ್ತಾರಲ್ಲ, 100% ಹೇಳ್ತೀನಿ, ಅವ್ರಿಗೆ ಗಿಲ್ಟ್ ಕಾಡ್ತಾ ಇರುತ್ತೆ. ಮಾಡಿಸೋರಂತೂ ಬೈಕೋತಾ ಇರ್ತಾರೆ. ಆಮೇಲೆ ನೋಡಿ, ಯಾರೋ ಸಿಕ್ಕಾಪಟ್ಟೆ ದುಡ್ಡಿರೋರು ಹೋದ್ರು ಹೋಯ್ತು ಅಂತಂತಾರಷ್ಟೇ, ವೆರಿ ಡೇಂಜರಸ್. ಇರೋ ಕಡೆ ಎಲ್ಲ ಪೂಜೆ ಮಾಡಿಸಿ, ಎಲ್ಲ ಕಡೆ ದುಡ್ಡು ಹಾಕಿ, 40,000 ಹಾಕ್ದೆ ಏನೂ ಆಗಿಲ್ಲ, 30,000 ಹಾಕ್ದೆ. ಯಾರೋ ಗಂಡ ಹೆಂಡತಿ ಮದುವೆ ಆಗಿರ್ತಾರೆ, ಬಿಟ್ಟೋಗಿರ್ತಾರೆ, ಅಲ್ಲಿ ಹೋಗ್ತಾರೆ ಅವ್ರ ಹತ್ರ ಕಾಂಪೌಂಡರ್ ಹತ್ರ ಹೋಗ್ತಾರೆ. ನಂಬರ್ 1 ಕಾಂಪೌಂಡ್ರು ನನ್ನ ಕರ್ನಾಟಕದಲ್ಲಿ, ನಾನು ಒಬ್ಬನೇ ಈ ನಾಲ್ಗೆಲಿ ಹೇಳೋದು ಕಾಂಪೌಂಡ್ರು ಅಂತ. ಇನ್ನು ಬೇರೆಯವರೆಲ್ಲ ಇದ್ದಾರೆ, ಜ್ಯೋತಿಷ್ಯ ನಂಬದೇ ಇರೋರು ಇರ್ತಾರೆ, ಅವ್ರ ಜೊತೆ ನಾನು ಸೇರ್ಕೋಬೇಕು, ಅವ್ರನ್ನ ಕರ್ಸ್ ಕೂರಿಸ್ಬೇಕು. ನೀವು ಹೇಳೋದು ಕರೆಕ್ಟ್ ಸರ್, ನೀವು ಜ್ಯೋತಿಷ್ಯ ನಂಬಲ್ವಲ್ಲ, ಯಾಕೆ ನಂಬಲ್ಲ ಅಂತ ಕೂರಿಸ್ಕೋಬೇಕು. ಅವ್ರನ್ನೆಲ್ಲ ತಂದು ಕೂರಿಸ್ಬೇಕು ಅಂತ ಆಸೆ ಆಗಿದೆ. ಯಾಕೆ ಅಂದರೆ ಎಲ್ಲ ಇವರೆಲ್ಲ ಇದಾರಲ್ಲ, ಈ ಸಮೂಹ ಇದೆಯಲ್ಲ, ಕರೆಕ್ಟಾಗಿರ್ತಕ್ಕಂಥ ಒಂದು ಲೀಡರ್ಶಿಪ್ಪಲ್ಲಿ ಕರೆಕ್ಟ್ ಶಾಸ್ತ್ರ ಕೊಡೋಣ ಅನ್ನೋದು ಇಲ್ಲವೇ ಇಲ್ಲ. ಶಾರ್ಟ್ ಟರ್ಮ್ ಗೇನ್ಗೆ ಹೋಗ್ತಾ ಇದ್ರೆ ಎಲ್ಲರೂ, ಶಾರ್ಟ್ ಟರ್ಮ್ ಗೇನ್. ಬಂದ್ರ ಇವ್ರ ಕಡೆ ಏನಾದ್ರು ಒಂದು ಪೂಜೆ ಹಾಕ್ಸ್ಕೊಳದ, ಆದ್ರಾದ್ರೂ ಹೋದ್ರಾಯ್ತು, ದೇವ್ರ ಹೆಸರಲ್ಲಿ ದೊಮರಾಟ. ಅವ್ರಿಗೂ ಏನಾಗಲ್ಲ, ದುಡ್ಡು ಕೊಟ್ಟವ್ರಿಗೂ ಏನೂ ಆಗಲ್ಲ. ಆದರೆ ಕೊನೆಯಲ್ಲಿ ಆ ಹೋಗಿ ಪೂಜೆ ಮಾಡಿಸೋರ ಮನಸ್ಸಲ್ಲಿ ತುಂಬ ಕೆಟ್ಟ ಭಾವನೆ ಹಿಂದೂ ಧರ್ಮದ ಮೇಲೆ ಬೀಳುತ್ತೆ. ನಾನು ಎಲ್ಲಿ ಮೂಲ ಹೇಳ್ತಾ ಇದ್ದೀನಿ, ಯಾರ್ಯಾರು ಸಂಘಟನೆ ಎಲ್ಲ ಮಾಡ್ತಿರಲ್ಲ, ಯಾವ್ದಾದ್ರು ಸಂಘಟನೆಗಳೆಲ್ಲ ಇದೆಯಲ್ಲ, ನೀವೆಷ್ಟೋ ಒಂದ್ಸರಿ ಕರಿತೀರಾ ಹಿಂದೂ ಧರ್ಮದವರೆಲ್ಲ ಬನ್ನಿ ಜೊತೆಗೆ ಅಂತ, ನಿಮ್ಗೆ ಎಷ್ಟೊಂದು ಎಫೆಕ್ಟ್ ಆಗಿರುತ್ತೆ, ಬರೋದೇ ಇಲ್ಲ ಯಾರು. ಯಾಕೆ ಅಂದರೆ ಇಲ್ಲಿ ಮೂಲ, ಇಲ್ಲಿ ಮೂಲ, ಮೂಲನೇ ಬುಡ. ಬುಡ ಇದೆಯಲ್ಲ, ವೀಕ್ ಇದೆ. ನಮ್ಮ ಶಾಸ್ತ್ರ ನಮ್ಮ ಧರ್ಮ ಅಂತ ಇಲ್ಲಿ ಸ್ಟ್ರಾಂಗ್ ಆಗಿ ಮಾಡ್ಕೋಬೇಕಾಯ್ತು. ಇದರಲ್ಲೆಲ್ಲ ಮೋಸ ದೊಂಬರಾಟ ಆಡಿದ್ರೆ ನಂಬಿಕೆ ಎಲ್ಲಿಂದ ಬರುತ್ತೆ? ಪ್ರತಿಯೊಬ್ಬರ ಮನೇಲಿ ಒಂದು ಹೆಂಗಸರು ಗಂಡಸರು ಯಾರ ಹತ್ರ ಹೋಗಿ ಜ್ಯೋತಿಷ್ಯ ದೇವ್ರ ಹತ್ರ ಅಂತ ಹೋಗಿದ್ವಿ, ಒಂದಷ್ಟು ಕೊಟ್ಟು ಹಾಳು ಮಾಡ್ಕೊಂಡ್ವಿ, ಅವ್ಳು ಮದುವೆನೂ ಆಗಿಲ್ಲ, ಇವ್ರು ಮಾಡ್ಕೊಳ್ಳಿ ಅಂತ ಹೇಳಿದ್ರು, ಮದುವೆ ಮಾಡೋಕೆ ಕಿತ್ತೇ ಹೋಯ್ತು, ಥೂ ಅಂತ ಹೇಳ್ತೀರಾ. ಯಾವಾಗ ಥೂ ಅಂತ ಹೇಳ್ತಾರೆ, ಅದು ಧರ್ಮದ ಮೇಲೆ ಥೂ ಅಂತ ಹೇಳ್ತಾರೆ, ಅದು ಆ ವ್ಯಕ್ತಿ ಮೇಲಲ್ಲ. ಯಾವ್ದಾದ್ರು ನೀವು ಬೇರೆ ಧರ್ಮದಲ್ಲಿ ಹೋಗೋ ಗುರುಗಳು, ಬೇರೆ ಧರ್ಮದಲ್ಲಿ ಹೋಗೋ ಗುರುಗಳ ಹತ್ರ ಅಲ್ಲಿ ಹೋಗ್ತಾರ, ನಮ್ದು ಶಾದಿನೇ ಅವರೇ ಇಸ್ಮೆ ಏನೋ ಮಾಡಿ ಅಂತ ಹೇಳ್ತಾರ? ಯಾವುದು ಇಲ್ಲ, ಬೇರೆ ಧರ್ಮದಲ್ಲಿ ಎಲ್ಲೂ ಇಲ್ಲ. ನೀವು ಜೈನ್ ಧರ್ಮಕ್ಕೆ ಹೋಗಿ ಇಲ್ಲ, ಬುದ್ಧಿಸಂಗೆ ಹೋಗಿ ಇಲ್ಲ, ಇಸ್ಲಾಂಗೆ ಹೋಗಿ ಇಲ್ಲ. ಯೋಚನೆ ಮಾಡಿ ಎಲ್ಲರೂ, ನಾನು ಹೇಳ್ತಾ ಇರೋದು ವಾಸ್ತವ, ಪಕ್ಕಾ ವಾಸ್ತವ. ಇದರಲ್ಲಿ ಏನಾದ್ರು ನೀವು ತಪ್ಪು ಕಂಡುಹಿಡಿದ್ರೆ ನಾನೇನು ಮಾಡೋಕ್ಕಾಗಲ್ಲ, ನಾನು ಹೇಳೋದ್ರಲ್ಲಿ ತಪ್ಪು ಕಂಡುಹಿಡಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಕ್ರಿಶ್ಚಿಯಾನಿಟಿ ಫಾದರ್ ಹತ್ರ ಹೋಗಿ, ಯಾವುದೂ ಇಲ್ಲ, ಯಾವ ದೋಷನೂ ಇಲ್ಲ, 4 ದೋಷನೂ ಇಲ್ಲ, ಯಾವುದೂ ಇಲ್ಲ. ಪ್ರೇ ಮಾಡ್ಕೊಳ್ಳಮ್ಮ, ಕ್ಯಾಂಡಲ್ ಹಚ್ಚಮ್ಮ, ಹೋಗಮ್ಮ, ಒಂದು ಹಾಕ್ತಾರಲ್ಲ ಏನೋ ವಾಟ್ರ್, ಹೋಲಿ ವಾಟ್ರ್ ಹಾಕ್ತಾರೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನೀವು ದರ್ಗಾಗೆ ಹೋದರೂ ಕೂಡ ಅಲ್ಲೇನು ದೊಡ್ಡ ದೊಡ್ಡದು ಮಾಡಲ್ಲ, ದರ್ಗಾದಲ್ಲಿ ಸುಮ್ಮನೆ ಒಂದು ತಾಯ್ತ ಚೆನ್ನಾಗಿ ಹಾಕಿರೋದು, ಅದು ಯಾವುದೋ ಒಂದು ಉರ್ದು ಲಿಪಿಲಿ ಅರಬಿಕ್ ಭಾಷೆಯಲ್ಲಿ ಒಂದು ತಾಯ್ತ ಬರ್ಕೊಡ್ತಾರೆ, ತಗೋ 100 ರೂಪಾಯಿ ಇಡು ಹೋಗು. ಆ ಮೈಸೂರು ರೋಡಲ್ಲಿ ಒಂದು ಇದೆ, ಎಲ್ಲೊಂದು ಮೈಸೂರು ರೋಡು, ಅದು ಯಾವುದೋ ಒಂದು ರೋಡಲ್ಲಿ ಇದೆ, ಸಿಕ್ಕಾಪಟ್ಟೆ ಜನ ಹೋಗ್ತಾರೆ,
ದೇವಾಗಿ ಅಂತೆಲ್ಲ 50 ರೂಪಾಯಿ 100 ರೂಪಾಯಿ 200 ರೂಪಾಯಿ ಅಷ್ಟೇ. ಓಕೆ, ದಟ್ಸ್ ಫೈನ್, ಅದೆಲ್ಲ ವರ್ಕ್ ಆಗುತ್ತೆ. ಇಂಡಿವಿಜುವಲ್ ಆಗಿ ಹೋಗ್ಬಿಟ್ಟು 30,000 - 40,000 ಸರ್ಪದೋಷ ಪಿತೃದೋಷ ಆ ದೋಷಕ್ಕೆ ಹೋದ್ರೆ ನಮ್ಮ ಹಿಂದೂ ಧರ್ಮ ಅಲ್ಲಿಂದ ಸ್ಟಾರ್ಟ್ ಪತನ ಆಗ್ತಿರೋದೇ ಅಲ್ಲಿಂದ. ಒಂದು ಕಾಲ್ ಸರ್ ಮಾಡ್ತೀನಿ, ಬನ್ನಿ ಹಿಂದೂ ಧರ್ಮಕ್ಕೆ, ಬನ್ನಿ ಹಿಂದೂ ಧರ್ಮನ ಏನಾದ್ರು ಮಾಡೋಣ ಬನ್ನಿ ಅಂದ್ರೆ ಯಾರು ಬರಲ್ಲ, ಒಬ್ರು ಬರಲ್ಲ. ಬಂದವ್ರಿಗೆಲ್ಲ ಒಂದೊಂದು 10 ಗ್ರಾಮ್ ಸಿಲ್ವರ್ ಕಾಯಿನ್ ಇದೆ ಅಂದ್ರೆ ಬರ್ತಾರೆ. ಯೋಚನೆ ಮಾಡಿ, ಕರೆಕ್ಟ್. ಸಂಘಟನೆ ಮಾಡಿದವ್ರಿಗೆಲ್ಲ ಇದೆಲ್ಲ ಅನುಭವ ಜಾಸ್ತಿ ಆಗಿದೆ, ನಾನು ಅದರಲ್ಲೊಬ್ಬ ಇದ್ದೀನಿ, ತುಂಬ ನೋಡಿದ್ದೀನಿ. ಬಿಕಾಸ್ ರೂಟ್ ಕಾಸ್ ನಂಗೆ ಗೊತ್ತಾಯ್ತು, ನಮ್ಮ ಧರ್ಮದ ಮೇಲೆ ನಮಗೆ ಮಾಡ್ತೀವಿ ನಾವೆಲ್ಲ, ಇವತ್ತಲ್ಲ ನಾಳೆನೂ ಪೂಜೆ ಮಾಡ್ತೀವಿ, ನಾಳೆ ಮಾಡ್ತೀವಿ. ಎಲ್ಲೋ ಒಂದು ಕಡೆ ಕಾನ್ಫಿಡೆನ್ಸ್ ಇಲ್ಲದೆ ಪೂಜೆ, ಕಾನ್ಫಿಡೆನ್ಸ್ ಇಲ್ಲದೆ ಇರತಕ್ಕಂಥದ್ದು, ಇನ್ನು 4 ಜನಕ್ಕೆ ತೋರ್ಸೋಕ್ಕೆ ನಾವು ಹಬ್ಬಗಳು ಪೂಜೆಗಳು ಮಾಡ್ಕೊಳ್ತೀವಿ. ಅದು ಬಿಟ್ಟರೆ ಮನಸ್ಸಿಂದ ನೆಮ್ಮದಿ, ಮನಸ್ಸಿಂದ ಒಂದು ದೇವರ ಒಂದು ಸ್ಮರಣೆ ಅನ್ನೋದಿಲ್ಲ. ನಮಗೆ ರಿಸಲ್ಟ್ ಬರಬೇಕು. ಲಂಚ ಕೊಡ್ತೀವಿ ದೇವರಿಗೆ, ಲಂಚ ಇದು. ಕರ್ಮ ಅನ್ನೋದು ಭಗವದ್ಗೀತೆಯಲ್ಲಿ ಇರೋ ಕರ್ಮ. ಯಾವ್ಯಾವುದೋ ಧರ್ಮದವರು ಬುಕ್ ಓದ್ಕೊಳ್ಳಿ, ಅದು ಓದ್ಕೊಳ್ಳಿ, ನಾವು ಇದನ್ನು ಫಾಲೋ ಮಾಡ್ತೀವಿ, ಬೈಬಲ್ ಫಾಲೋ ಮಾಡ್ತೀವಿ, ಕುರಾನ್ ಫಾಲೋ ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ, ಗ್ರೇಟ್. ಅವರು ಅಲ್ಲಿರೋದನ್ನು ಕರೆಕ್ಟಾಗಿ ಫಾಲೋ ಮಾಡ್ತಾರೆ. ನಮ್ಮವರು ಭಗವದ್ಗೀತೆ ಫಾಲೋ ಮಾಡಿ ಅಂತಂದರೆ ಭಗವದ್ಗೀತೆನೇ ಇಟ್ಟಿಲ್ಲ ಮನೇಲಿ. ಓಕೆ, ಇಟ್ಟಿರೋರು ಓದಿದಾರಾ? ಇಲ್ಲ, ಓದೇ ಇಲ್ಲ. ಯಾರೋ ಗಿಫ್ಟ್ ಕೊಟ್ಟರು ಹಂಗೆ ಇಟ್ಟಿದ್ದೀನಿ. ಓದಿದ್ರೆ ಅದರಲ್ಲಿ ಕ್ಲೀನಾಗಿ ಬರೆದಿದ್ದಾನೆ ಕೃಷ್ಣ ಪರಮಾತ್ಮ. ಕೃಷ್ಣನ ಹಬ್ಬ ಮಾಡ್ತೀವಿ, ಕೃಷ್ಣ ಅಂದರೆ ವಿಷ್ಣು, ವಿಷ್ಣು ಅಂದರೆ ಕೃಷ್ಣ, ಕೃಷ್ಣ ಅಂದ್ರೇ ರಾಮ, ರಾಮ ಅಂದ್ರೇ ವಿಷ್ಣು, ಎಲ್ಲ ಒಂದೇ ಅಂತ ಹೇಳ್ತೀವಿ. ಅದರಲ್ಲಿ ಹೇಳಿರೋದು ಒಂದೇ, ಅಲ್ಲಿ ಯಾವುದು ದೋಷ ಹೇಳಿಲ್ಲ, ಅಲ್ಲಿ ಬರೆದಿರ್ಬೇಕಲ್ಲಿ. ನಾವುಗಳೆಲ್ಲ ಕ್ವಶನ್ ಮಾಡಬೇಕು, ನಾವೆಲ್ಲ ಕ್ವಶನ್ ಮಾಡಬೇಕು. ಏನು ಕ್ವಶನ್ ಮಾಡಬೇಕು? ಎಲ್ಲೆಲ್ಲಿ ಪೂಜೆ ಮಾಡಿಸ್ತಿರಲ್ಲ ರೀ, ಕರ್ಮ ಪ್ರಕಾರ ನಡಿಬೇಕು ಅಂತ ಹೇಳ್ತಾರೆ. ಇಲ್ಲಿ ನೀವೇನೇನೋ ದೋಷ ಎಲ್ಲ ಇದು ಹೊಟ್ಟೋಗುತ್ತೆ, ಈ ಪೂಜೆ ಮಾಡಿದ ತಕ್ಷಣ ನಿಮಗೆ ಫಲ ಬರುತ್ತೆ ಅನ್ನೋದು ನೀವು ಹೇಳ್ತಾ ಇದ್ರೆ, ಅಲ್ಲಿ ನೋಡಿದ್ರೆ ನಿನ್ನ ಕರ್ಮ ನೀನು ಮಾಡು, ಫಲ ಫಲಕ್ಕೆ ನಾನು ಬಿಟ್ಬಿಡು, ನೀನು ಕೇಳಬೇಡ. ದಟ್ ಈಸ್ ರೈಟ್. ಆ ಕರ್ಮ ಫಲ ಹೇಗಿದೆ ಅಂತ ನೋಡ್ಕೊಳ್ಳೋಕೆ ನಮ್ಮ ಅದೇ ಋಷಿ ಮುನಿಗಳು ನಮ್ಮ ಜ್ಯೋತಿಷ್ಯ ಕೊಟ್ಟಿದ್ದಾರೆ. ಗುಡ್ ಟೈಮ್ ಬ್ಯಾಡ್ ಟೈಮ್ ನೋಡ್ಕೊಳಪ್ಪ, ಗುಡ್ ಟೈಮ್ ಇದ್ದಾಗ ನೆಕ್ಸ್ಟ್ ಬ್ಯಾಡ್ ಟೈಮ್ ಬರೋಷ್ಟಕ್ಕೆ ಉಳಿಸ್ಕೋ. ಬ್ಯಾಡ್ ಟೈಮ್ ನಡೀತಾ ಇರ್ಬೇಕಾದ್ರೆ ಮುಂದೆ ಗುಡ್ ಟೈಮ್ ಬರುತ್ತೆ ಅಂತ ಕಾದು ನೋಡು, ಅಲ್ಲಿವರೆಗೂ ಸ್ವಲ್ಪ ಸಮಾಧಾನ ಇರು. ಮದುವೆ ಆಗಿರ್ಬೋದು, ದುಡ್ಡಾಗಿರ್ಬೋದು, ಕಾಸಾಗಿರ್ಬೋದು, ಏನಾರ ಆಗಿರ್ಬೋದು, ನಿಮ್ಮ ಹಣೆ ಬರೋದಲ್ಲಿ ಬಿಸ್ನೆಸ್ ಇಲ್ಲ. ಯಾರೋ ಫಸ್ಟ್ ಕಾಲರ್ ಮಾಡಿದ್ರು, ನಮ್ಮ ಸ್ಟೂಡೆಂಟ್ ಯಾರು ಅಂತ ಹೇಳಿದ್ರು, ಪವರ್ ಲೂಮ್ ಏನು ಹಾಕಿದ್ದೀನಿ ಅಂತ. 5, 5, 12 ಇಲ್ಲ, ನೋ, ಇನ್ನೊಬ್ಬರ ಹತ್ರ ಕೆಲ್ಸಕ್ಕೋಬೇಕು. ಬಾ ಇಲ್ಲಿ ನಿನಗೆ ಲಕ್ಷ್ಮೀ ಪೂಜೆ ಮಾಡಿಸ್ತೀನಿ, ಕುಬೇರನ ಪೂಜೆ ಮಾಡಿಸ್ತೀನಿ, ದೊಡ್ಡದೊಂದು ಯಂತ್ರ ಕೊಡ್ತೀನಿ, ಒಂದು 10-15 ಸಾವಿರ ಆಗುತ್ತೆ, ನಿನ್ನ ಪವರ್ ಲೂಮ್ ಓಡುತ್ತೆ. ದಿಸ್ ಈಸ್ ಅಪ್ಪಟ ಸುಳ್ಳು. ಕರ್ಮಫಲ ನೋಡ್ಕೊಂಡು ಬೇಕಾದ್ರೆ ಎನ್ಹ್ಯಾನ್ಸ್ ಮಾಡ್ಕೊಳ್ಳಿ. ಕರ್ಮಫಲದಲ್ಲಿ ಚೆನ್ನಾಗಿದೆ, ದಶಾ ಚೆನ್ನಾಗಿದೆ, ಯಂತ್ರ ಕೊಡಿ, ಉಂಗುರ ಕೊಡಿ, ರುದ್ರಾಕ್ಷಿ ಕೊಡಿ, ಒಂದು 15-20% ಎನ್ಹ್ಯಾನ್ಸ್ ಆಗುತ್ತೆ, ವರ್ಕ್ ಆಗುತ್ತೆ. ವರ್ಕ್ ಆಗದೆ ಇರೋದನ್ನ ನೀವು ತಗೊಂಡೋಗಿ ಪೂಜೆ ಗೀಜೆ ಮಾಡಿಸಿ ವರ್ಕ್ ಮಾಡಿಸ್ತೀನಿ ಅಂದರೆ ಸತೋಗಿರೋನ್ನ ನೀವು ಬದುಕಿಸ್ದಂಗೆ ಲೆಕ್ಕ. ಹಾರ್ಟ್ ಫೇಲ್ಯೂರ್ ಆಗಿ ಸತೋಗ್ಬಿಟ್ಟಿರ್ತಾನೆ, ಅವ್ರನ್ನ ಬದುಕಿಸ್ದಂಗೆ. ಹಾರ್ಟ್ ಚೆನ್ನಾಗಿದೆ, ಹೆಲ್ತಿಯಾಗಿದೆ, ಸೂಪರ್ ಆಗಿದೆ, ಹೋಗು ಅಂದರೆ ನೀನು ಏನು ಬೇಕಾದ್ರೆ ತಿನ್ನು ಅಂತ ಲೆಕ್ಕ, ಹೆಂಗೆ ಬೇಕಾದ್ರೆ ಮಾಡು, ತಗೋ, ಎಕ್ಸೈಸ್ ಮಾಡ್ಕೋ ಅಂತ ಲೆಕ್ಕ. ವೀಕ್ ಆಗಿರೋದನ್ನ ಏನು ಮಾಡ್ತೀರಿ ನೀವು, ಸತೋಗಿರೋದನ್ನ ಏನು ಮಾಡ್ತೀರಾ? ಇವತ್ತಿನ ದಿವಸ ಎಲ್ಲರೂ ನಮ್ಮ ಪ್ರೋಗ್ರಾಮ್ನ ತುಂಬ ಜನ ನೋಡಿ ತುಂಬ ಜನ ಚೇಂಜ್ ಆಗಿದ್ದಾರೆ, ತುಂಬ ಜನ ಕಲಿಯಕ್ಕೆ ಬಂದಿದ್ದಾರೆ, ಎಷ್ಟೋ ಜನ ಕಾಂಪೌಂಡರು ಕಲಿಯಕ್ಕೆ ಬಂದಿದ್ದಾರೆ, ನಿಜವಾದ ಜ್ಯೋತಿಷ್ಯ ಆಗಿದ್ದಾರೆ, ತುಂಬ ಜನ ಆಗಿದ್ದಾರೆ. ಪಾಪ ಅವರು ಐಡೆಂಟಿಟಿ ಎಲ್ಲ ಮಾಡಲ್ಲ, ಬೇಡ, ಒಳ್ಳೇದಾಗಲಿ. ಇನ್ನು ಕೆಲವರು ನಿಂತುಬಿಟ್ಟಿದ್ದಾರೆ, ಅವ್ರ ಜಾತಕಗಳು ಚೆನ್ನಾಗಿರುತ್ತೆ, ಜನ ಮರಳೋ ಜಾತ್ರೆಗಳು ಓಡ್ತಾ ಇರ್ತಾರೆ, ಒನ್ ಸೈಡ್ ಫ್ಲಿಪ್ ಹೊಡೆದ್ರೆ ಎಲ್ಲ ಆಚೆ ಬಂದ್ಬಿಡ್ತಾರೆ, ಏನಾದ್ರು ಒಂದು ಆಗಿದ ತಕ್ಷಣ ಫ್ಲಿಪ್ ಹೊಡೆದ್ಬಿಡುತ್ತೆ. ಆಗಲ್ಲ, ಓಡಕ್ಕೆ ಹೋಗ್ಬಿಡಿ, ನಿಮ್ಮ ಜಾತಕ ಹೆಂಗಿದೆ ನೋಡ್ಕೊಳ್ಳಿ. ನಾನು ಹೇಳಿದ್ನಲ್ಲ, ನನ್ನ ಕನ್ಸಲ್ಟೇಷನ್ ಬರೋರು ಯಾವತ್ತೂ ಕೂಡ ಯಾರಿಗೂ ಕೂಡ ನೀವು ಒಂದು 50,000 ಪೂಜೆ ಮಾಡಿ, 1 ಲಕ್ಷದ ಅಲ್ಲೋಗಿ ಬನ್ನಿ, ಇಲ್ಲೋಗಿ ಬನ್ನಿ, ಅಲ್ಲಿ ದೊಡ್ಡ ಹೋಮ ಮಾಡಿಸಿ, ಅದೆಲ್ಲ ವರ್ಕೇ ಆಗಲ್ಲ. ಅವ್ರ ಹಾರೋಸ್ಕೋಪಲ್ಲಿ ಇದ್ದರೆ ಡೇಟ್ ಕೊಟ್ಬಿಡ್ತೀನಿ, ಇಂಥ ಡೇಟ್ ಇರುತ್ತೆ ಅಂತ. ಅಥವಾ ನಿಮಗೆ ಆಫರ್ಗಳು ಜಾಸ್ತಿ ಬರ್ತಾರೆ ಹೇಳ್ಬಿಡ್ತೀನಿ, ನೀವು ಸೆಲೆಕ್ಟಿವಾ, ನೀವು ಇಂಥದ್ದು ನೋಡ್ತಾ ಇದ್ರೆ ಕಷ್ಟ, ಪರ್ಫೆಕ್ಟಾಗಿ ಹೇಳ್ಬಿಡ್ತೀನಿ, ಮದುವೆ ಜೀವನ ಹಿಂಗೆ ಇರೋದು ಅಷ್ಟೇ. ಜೊತೆಲಿದ್ದು ತಲೆ ಕೆಡಿಸ್ಕೊಳ್ದಂಗಿರಿ, ಇಲ್ಲ ಆಗಲ್ವಾ ತೀರಾ ಆಚೆ ಬಂದ್ಬಿಡಿ, ಎರಡೇ ಇದು ಆಪ್ಷನ್ ಕೊಡೋದು. ಅಲ್ಲೇ ಇದ್ದು ಸಾಯಿರಿ, ನಿಂಗೆ ಪೂಜೆ ಮಾಡಿಸಿ ಅಲ್ಲೇ ಇದ್ದು ಸಾಯಿರಿ ಅಂತ ಹೇಳಲ್ಲ. ನಿಮಗೆ ಪೂಜೆ ಮಾಡಿಸಿದ್ರೆ ಗಂಡ ಟರ್ನ್ ಆಗ್ಬಿಡಿ, ಏನು ಹೆಂಗೆ ಟರ್ನ್ ಆಗ್ಬಿಡ್ತದೆ ಪೂಜೆಯಿಂದ?
ತಿಕ್ಕಲ್ ಗಂಡ ಎಲ್ಲಿ ಚೇಂಜ್ ಆಗ್ತಾನೆ? ತಿಕ್ಕಲ್ರು ಎಲ್ಲರಿಗೆ ಚೇಂಜ್ ಆಗ್ತಾರೆ? ಅದೆಲ್ಲ ಆಗುತ್ತೇನ್ರಿ? ಯಾರಾದರೂ ಆಗಿದ್ರೆ ನಾವು ಪೂಜೆ ಮಾಡಿಸಿ ನಮ್ಮ ಗಂಡ ಸರೋದ ಬಂದ್ಬಿಡಿ, ನಿಮ್ಮ ಜಾತಕನೂ ಇಟ್ಬಿಟ್ಟು ತೋರಿಸ್ತೀನಿ, ನಿಮ್ಮ ಸರೋಗಿದ್ರೆ ದಶಾ ಚೇಂಜ್ ಆಯಿತು ಅವ್ರು ಸರೋಗಿದ್ದಾರೆ, ಪಕ್ಕ ದಶಾ ಚೇಂಜ್ ಆಗಿರುತ್ತೆ ಅವ್ರು ಸರೋಗಿರ್ತಾರೆ. ವೈವಾಹಿಕ ಜೀವನ ದಶಾ ಸರಿ ಇಲ್ವಾ? ಕ್ಲೋಸ್. ಮುಂದಿನ ಕರೆ ಹೋಗೋಣ. ನಮಸ್ಕಾರ, ಹೇಳಿ. ಮಗನ ಬಗ್ಗೆ ಕೇಳ್ಬೇಕಿತ್ತು. ಹೇಳಿ. ಕಿರಣ್ ಕುಮಾರ್ ಅಂತ, ಕೀರ್ತಿ ಕಿರಣ್ ಕುಮಾರ್, 24/8/92. 24/8/92 ಏನ್ ಪ್ರಶ್ನೆ? ಊರು 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 ಹೇಳಿ. ಊರು ಚೇಳೂರು ಅಂತ, ಗುಬ್ಬಿತಾಳ ಚೇಳೂರು. ಚೇಳೂರು, ಚೇಳೂರು, ಚೇಳೂರು ಕರ್ನಾಟಕ. ಹೇಳಿ. ಮದುವೆ ಬಗ್ಗೆ ಕೇಳಿ. 32 ವಯಸ್ಸಾಗಿದೆ, ಇನ್ನೂ ಮದುವೆ ಆಗಿಲ್ಲ. ಏನ್ ದೋಷ? ಯಾರ್ಯಾರು ಏನೇನ್ ದೋಷ ಹೇಳಿದ್ರು ಹೇಳಿ. ಇಷ್ಟೊತ್ತರೆಗೂ ಅದೇ ಮಾತಾಡ್ತಾ ಇದ್ದೆ. ಸುಬ್ರಹ್ಮಣ್ಯದಲ್ಲಿ ಮಾಡ್ತಿದೀವಿ ಅಷ್ಟೇ, ಪೂಜೆ ಎಲ್ಲ ಎರಡ್ಸಲು ಮಾಡ್ತಿದ್ರು, ಇನ್ನು ಮದುವೆ ಸೆಟ್ ಆಗಿಲ್ಲ. ಆಗಲ್ಲ, ಸರಿಯಾಗಿ ಪೂಜೆ ಮಾಡಿಸಿಲ್ಲ. ಯಾಕೆಂದ್ರೆ ಅಲ್ಲಿ ನೀವು ಖರ್ಚು ಮಾಡಿ ಸರಿ ಇಲ್ಲ, ಇಲ್ಲಿ ನೀವು 50,000 ಖರ್ಚು ಮಾಡಿದ್ರೆ ಪೂಜೆ ಆಗೋದಿಲ್ಲ. ಹಿಂಗೆ ಹೇಳಿದ್ರಾಗತ್ತಾ? ಶನಿದಶ ಮಂಗಳ ಭುಕ್ತಿ. ಫಸ್ಟು ಶನಿದಶ ನೋಡೋಣ, ಮದುವೆ ಯೋಗ ದಶಾದಲ್ಲಿ ಇದೆಯಾ ಅಂತ. ದಶಾದಲ್ಲಿ ಯೋಗನೇ ಇಲ್ಲದೆ ನಾವೇನ್ ಮಾಡೋಣ? ಇಲ್ಲಿ ನೋಡಿ, 4/6/4/6 ಫಸ್ಟ್ ಆಫ್ ಆಲ್ ಅವ್ನಿಗೆ ಇಂಟ್ರೆಸ್ಟೇ ಇಲ್ಲ ಮದುವೆ ಮಾಡ್ಕೊಳಕ್ಕೆ. ಹಾ, ನೀರು ಕುಡಿಯೋಕೆ ಇಂಟ್ರೆಸ್ಟ್ ಇಲ್ಲ. ಆ ಕುದುರೆ ಎಳ್ಕೊಂಡೋಗಿ ಕೆರೆಗೆ ಬಿಡ್ತಾ ಇದ್ದೀರಾ, ನದಿಗೆ ಬಿಡ್ತಾ ಇದ್ದೀರಾ, ನೀರು ಕುಡಿ ನೀರು ಕುಡಿ ಅಂತ. 4ನೇ ಮನೆ 6ನೇ ಮನೆ ಇಂಟ್ರೆಸ್ಟ್ ಇಲ್ಲದೆ ಇರೋದು. ಇದು ಇದು ತುಂಬಾ ಟಫ್ ಅಂದ ಟಫ್ ಕಾಂಬಿನೇಷನ್ ಇದು. ಯಾಕಂದ್ರೆ 1ನೇ ಗ್ರಹ, 2ನೇ ಗ್ರಹ, 3ನೇ ಗ್ರಹ, 4ನೇ ಗ್ರಹ, 5ನೇ ಗ್ರಹ, 6ನೇ ಗ್ರಹ, 7ನೇ ಗ್ರಹ, 8ನೇ ಗ್ರಹ ಮಾಡಿದ್ರು ಕಿತ್ಕೊಂಡು ಬರುತ್ತಾಚೆ. ಇಷ್ಟೇ ಇದು ರಿಸಲ್ಟ್. ಕುಕ್ಕೆಗೆ ಹೋಗಿ ಏನ್ ಮಾಡ್ತೀರಿ ನೀವು? ಇವನ್ ಮನಸ್ಥಿತಿನೇ ಸರಿ ಇಲ್ಲ ಅಂದ್ರೆ ಯಾವ ಹಾವು ಬಂದು, ಯಾವ ಕುಕ್ಕೆ ಬಂದು, ಯಾವ ಕುಕ್ ತಾನು ಬಂದು ನಿಮ್ಮ ಮಗನಿಗೆ? ನೀವು ಹೇಳ್ಬೇಕು, ನಾನೇನಾದ್ರು ತಪ್ಪು ಹೇಳಿದ್ರೆ ನೀವು ಹೇಳ್ಬೇಕು. ವೆರಿ ಡಿಫಿಕಲ್ಟ್ ಮ್ಯಾರೇಜ್, ವೆರಿ ಡಿಫಿಕಲ್ಟ್ ಮ್ಯಾರೇಜ್. ಒಂದ್ 4 ಜನ ಬೈದು ಉಗಿದು ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ ಯಾವ್ದಾರು ಸಿಕ್ಕದ್ ಮಾಡ್ಕೊಳ್ಳಿ, ಮುಂದೆ ಜೀವನ ನೋಡ್ಕೊಳ್ಳೋಣ. ಒಳ್ಳೇದಾಗ್ಲಿ ಎಲ್ಲರಿಗೂ. ಇಷ್ಟೇ ರಿಸಲ್ಟ್ ನಮ್ದು, ಇಷ್ಟೇ ರಿಸಲ್ಟ್. ಇದನ್ನ ಏನು ಮಾಡೋಕ್ಕಾಗಲ್ಲ. ದಿಸ್ ಗೋಸ್ ವಿತ್ ಕೌನ್ಸಿಲಿಂಗ್. ಇದು ನಿಜವಾದ ಜ್ಯೋತಿಷ್ಯ. ಯಾರು ಹೇಳಿದ್ರಲ್ಲ ಕುಕ್ಕೆಗೆ ಹೋಗಿ ಬಂದಿದ್ದು ನೋಡಿ ಎಷ್ಟು ಡಿಗ್ರಿ. ನಾನು ಹೇಳಿದ ಕರೆಕ್ಟ್ ಆಗಿ ಅಲ್ಲಿರುತ್ತೆ, ನಾನು ಸುಳ್ಳು ಹೇಳ್ತಾ ಇಲ್ಲ. ವೀಕ್ಷಕರೇ, ನಾನು 100% ಹೇಳ್ತಾ ಇದ್ದೀನಿ. ಏನೇನು ನಡೀತಾ ಇದೆ ಜೀವನ, ಧ್ವನಿ ಯಾರು ಎತ್ತಲ್ಲ ನೀವೆಲ್ಲ. ಯಾಕಂದ್ರೆ ಸ್ವಾರ್ಥಿಗಳು ನಾವೆಲ್ಲ. ನನ್ನ ಮನೆ ಚೆನ್ನಾಗಿದ್ರೆ ಸಾಕು, ಪಕ್ಕದ ಮನೆ ಬೆಂಕಿ ಎತ್ಕೊಂಡು ಹೋಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ನೂತನ ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿರುವ ಗೋಲ್ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ಇಂದೇ ನಕ್ಷತ್ರ ನಾಡಿಯನ್ನು ಕಲಿಯಿರಿ. ಜಾತಕದಲ್ಲಿ ಲಗ್ನದ ಪ್ರಾಮುಖ್ಯತೆ ಮತ್ತು ಲೆಕ್ಕಾಚಾರ, ನಕ್ಷತ್ರಗಳ ಬಗ್ಗೆ ವಿವರಣೆ, ದಶಾಭುಕ್ತಿ ಲೆಕ್ಕಾಚಾರ, ಕಸ್ಪಲ್ ಬಗ್ಗೆ ವಿವರಣೆ, ಹಿಟ್ ಥಿಯರಿ, ಪುಷ್ಪುಲ್ ಥಿಯರಿ, ನಿಖರವಾದ ಪ್ರಶ್ನಾಶಾಸ್ತ್ರ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸು, ವ್ಯಾಪಾರ, ಮದುವೆ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳಲ್ಲಿ ದಶಾಭುಕ್ತಿ ಪ್ರಕಾರ ನಿಖರವಾಗಿ ಮಾಡಬಹುದಾದ ವಿಶ್ಲೇಷಣೆಯನ್ನು ಹೇಳಿಕೊಡಲಾಗುತ್ತದೆ. ಇದರ ಜೊತೆಯಲ್ಲಿ PDF ನೋಟ್ಸ್ ನೀಡಲಾಗುತ್ತದೆ. ಪಂಡಿತ್ ದಿನೇಶ್ ಗುರುಜಿಯವರು ನಡೆಸಿಕೊಡುವ ನಮ್ಮ ನಕ್ಷತ್ರನಾಡಿ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.